सुवर्ण ಇನ್ಮೇಲೆ ಮನೆಗೆ ಲೇಟ ಬರೋ ಹಾಗಿದ್ರೆ ಫೋನ್ ಮಾಡು ಅರ್ಥ ಆಯ್ತಾ ಇಲ್ಲಾಂದ್ರೆ ವರ್ಷ ಸುಮ್ಮನೆ ಗಾಬರಿ ಆಗ್ತಾಳೆ ಸರಿಪ್ಪ ಬೈ ದ ಬೈ ಪ್ರಾಪರ್ಟಿ ಫೈಲ್ ಸಿಕ್ತಾನ ಯಾಕ ವಿನೆ ನೀನು ಹುಡುಕ್ಲೇ ಇಲ್ವಾ ಹುಡುಕ್ದೆಪ್ಪ ಎಲ್ಲೂ ಸಿಗ್ಲಿಲ್ಲ ನಾಳೆ ಇನ್ನೊಂದ್ಸಲ ಎಲ್ಲ ಕಡೆ ಹುಡುಕ್ತೀನಿ ನಾನು ಎಷ್ಟು ಹುಡುಕಿದ್ರೂ ಸಿಗ್ಲೇ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ವಿನಯ್ ಬೇಡ ಅಂತ ಇದ್ದಾನೆ ಇಲ್ಲ ಅಣ್ಣ ಫೈಲ್ಸ್ ಇಲ್ಲೇ ಎಲ್ಲೋ ಇದೆ ನಾನು ನೋಡಿದ್ದೀನಿ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಷ್ಟೇ ಫೈಲ್ ಖಂಡಿತ ಸಿಕ್ಕೇ ಸಿಗುತ್ತೆ ಸರಿ ಆದಷ್ಟು ಬೇಗ ಹುಡುಕು ಇಗ್ನೋರ್ ಮಾಡಬೇಡ ಆಫೀಸ್ ಟೈಮ್ ಐ ವಿಜಯ್ ರೆಡಿ ಆಗು ಸರಿ ದೊಡ್ಡಪ್ಪ शिक्षे तप्पिल्ल नाचिके आगुत्तिदे देसाय मनेतन गौरव घनतेगे मसी बळेदुबिट्टे ಆಗಿದ್ದಾಯ್ತು ವಿನಯವರೇ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಮನಸ್ಸು ಹೀಗೆ ಅವಾಗವಾಗ ಪರೀಕ್ಷೆಗೊಳಗಾಗುತ್ತೆ ಮಾಮೂಲಿ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ನಿಯಂತ್ರಿಸಿಕೊಳ್ತೀವಿ ಆದರೆ ದುರ್ಬಲ ಕ್ಷಣಗಳಲ್ಲಿ ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸಿನ ಮೇಲೆ ನಾವು ಹತೋಟಿ ಸಾಧಿಸೋದು ತುಂಬಾ ಮುಖ್ಯ ಅದನ್ನೇ ಜೀವನ ಪಕ್ವತೆ ಅನ್ನೋದು ಹೌದು ಅದಕ್ಕೆ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ನನ್ನ ಮನಸ್ಸಿನ ನಿಯಂತ್ರಣ ಕಳ್ಕೊಂಡು ಬಿಟ್ಟೆ ಕುಡಿತಕ್ಕೆ ದಾಸನಾಗಿ ಬಿಟ್ಟೆ ಇಷ್ಟು ದಿನ ಕಟ್ಕೊಂಡಿದ್ದ ನನ್ನ ವ್ಯಕ್ತಿತ್ವ ಸರ್ವನಾಶ ಆಗೋಯ್ತು ಹಾಗೆ ನಿಮ್ಮ ಮನಸ್ಸು ಕೆಡುವಂತ ಪರಿಸ್ಥಿತಿ ನಿಮಗೆ ಏನು ಬಂದಿತ್ತು ಏನೋ ಬಿಡಿ ಅದಕ್ಕೆ ಎಲ್ಲ ನನ್ನ ಗ್ರಹಚಾರ ನೀವ ಅದನ್ನ ನನಗೆ ಹೇಳಲೇಬಾರದು ಅಂತ ಇದ್ರೆ ನಾನು ನಿಮಗೆ ಒತ್ತಾಯ ಮಾಡಲ್ಲ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕೋ ಹಾಕು ನನಗೆ ಇಲ್ಲ ವಿನಯ್ ಅವರೇ ಆದ್ರೆ ನೀವು ಒಂದು ಸತ್ಯ ನನಗೆ ಹೇಳಲೇಬೇಕು ಅದೇನ್ ಹೇಳಿ ಅದಕ್ಕೆ ಅವತ್ತು ನಮ್ಮ ರೂಮ್ ಇಂದ ನೀವು ಕೆಲವು ಫೈಲ್ ಗಳನ್ನು ತಗೊಂಡೋದ್ರಲ್ಲ ಅದನ್ನೇ ತಾನೇ ನಿಮ್ಮ ಅಣ್ಣ ಹುಡುಕ್ತಿರೋದು ಹೇಳಿ ವಿನಯವರೇ ಸತ್ಯ ಹೇಳಿ ಹೌದು ಅದಕ್ಕೆ ಅಣ್ಣ ಕೇಳ್ತಾ ಇರೋದು ಅದೇ ಡಾಕ್ಯುಮೆಂಟ್ ಅವ್ರಿಗೆ ಹೇಳ್ದೆ ನಮ್ಮ ರೂಮಿಗೆ ಬಂದು ಆ ಫೈಲ್ಗಳನ್ನ ತಗೊಂಡು ಹೋಗಿದ್ದು ಸರಿನಾ ನಿಮ್ಮ ಅಣ್ಣನ ನೀವು ಮೋಸ ಮಾಡಿದಾಗ ಆಗ್ಲಿಲ್ವಾ ಅದಕ್ಕೆ ತಾನೇ ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದು ಬೇಡ ಅಂತ ಹೇಳಿದ್ದು अय्यो
ಎಂತ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿರ್ವಿ ನೀವ್ರೆ ನಾನು ಏನು ಅಂತ ಹೇಳಿ ಈಗಲೇ ಅಣ್ಣ ತಮ್ಮ ಇಬ್ರು ಎದ್ರು ಬದ್ರು ನಿಂತ್ಕೊಂಡು ಜಗಳ ಆಡ್ಕೊತಿದ್ದೀರಾ ವಿನಯ್ ಅವರೇ ಆ ದಾಖಲೆಗಳನ್ನ ರೂಮಿಂದ ಎತ್ತಿಕೊಂಡು ಹೋಗಿದ್ದು ಅಂತ ಸತ್ಯ ಹೇಳಿ ಪುರಿಯೋ ಬೆಂಕಿಗೆ ತುಪ್ಪ ಸುರಿಲ್ಲ ಅಣ್ಣ ತಮ್ಮನ ಸಂಬಂಧನ ಒಡೆದಾಕ್ಲ ನಾನು ಏನು ಮಾಡ್ಲಿ ಹೇಳಿ ವಿನಯ್ ಅವರೇ ಹೇಳಿ